ಮುಂದಿನ ವೆಂಚರ್ ಏನು ಅನ್ನುವಂತ ಪ್ರಶ್ನೆಗೆ ಉತ್ತರ ಇದೀಗ ಲಾಂಚ್ ಮಾಡೋದ್ರ ಮೂಲಕ ತಿಳಿಸಲಾಗುತ್ತೆ ವಿಘ್ನ ನಿವಾರಕ ವಿನಾಯಕನಿಗೆ ಪೂಜೆಯನ್ನ ಸಲ್ಲಿಸೋದ್ರ ಮೂಲಕ ಆರ್ ಚಂದ್ರು ಅವರ ಮುಂದಿನ ವೆಂಚರ್ ಗೆ ಅಧಿಕೃತವಾಗಿ ಚಾಲನೆಯನ್ನ ನೀಡಲಾಗ್ತಾ ಇದೆ अतिथिगळेल्लरू वेदिकेगे बरबेकु अंत विनंतिस्ता इदीवि माइक प्लीज वेंचरन्न एच एम रेवण्ण अवर नेतृत्वदल्लि एल्ल अतिथिगळु इदीग पोस्टर लॉन्च माडोदर मूलक बिडुबिडिगोळिस्ता इद्दारे कब्जा टू पोस्टर लॉन्च आगे कब्जा टू कन्नड़ पोस्टर लॉन्च सुरेश सर कब्जा वन क्लाइमैक्स नोड़ मेले शिवण्णन एंट्री आदमे प्रतियोबरू कूड़ा कब्जा टू गे कातुरदी नम कब्जा टू ना पोस्टर विविध भाषे लॉन्च नम कार्यक्रम के आगमन मुख्य अतिथि मान्य एच एम रेवण्ण सर मतना विनती कन्नड चित्ररंगदल्ली ऐतिहासिक दाखलेयन्नु चंद्रूरवर कब्जा चित्रद इप्पत्तैदने दिनद कार्यक्रम निजवागि कूड नम्मेल्लरिगू संतोषवन्नु तंदिदे नानंतो चित्ररंगक्के राजकीयदल्लि नन्न जीवन इद्दरू कूड चित्ररंगद नंटु मोदलिनिंदलू कूड इत्तु आदरे चंद्रूरवर प्रयत्न निजवागि कूड बहळ ओंदु कष्टकरवादंत समयदल्लि अवरु यावदे ओंदु चित्र निगदित समयदल्लि पूर्णगोंड्रे अदु बहळ एल्ल रीतियू कूड लाभ मत्तितर एल्लदरल्लू कूड अदु यशस्सन्नु काणुत्ते आदरे दुरदृष्टवशात् महामारी कोविड बंद संदर्भदल्लि अवरु एष्टे कष्ट इद्दरू कूड ಚಿತ್ರವನ್ನ ನಿಮ್ಮೆಲ್ಲರ ಸಹಕಾರದಿಂದ ಚಿತ್ರ ತಂಡ ತಾಂತ್ರಿಕ ತಂಡ ಮತ್ತು ಮಾಧ್ಯಮದವರ ಒಂದು ಸಹಕಾರ ಮತ್ತು ಚಂದ್ರೂರವರ ಸ್ನೇಹಿತರ ಒಡನಾಡಿಗಳ ಸಹಕಾರದಿಂದ ಕನ್ನಡ ಚಿತ್ರರಂಗದಲ್ಲಿ ಒಂದು ಯಶಸ್ವಿ ಚಿತ್ರವನ್ನ ಕೊಟ್ಟಂತ ಚಂದ್ರೂರವರಿಗೆ ತಮ್ಮೆಲ್ಲರ ಪರವಾಗಿ ನಾನು ಅವರ ಯಶಸ್ಸಿಗೆ ನಾನು ಬಹಳ ಸಂತೋಷದಿಂದ
ಅಭಿಮಾನದಿಂದ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ಅದೇ ರೀತಿ ಈ ಒಂದು ಸಂದರ್ಭದಲ್ಲಿ ಮತ್ತು ಈ ಒಂದು ಯಶಸ್ಸಿನ ಜೊತೆಗೆ ಅವರು ಯಾವಾಗಲೂ ಕೂಡ ಕ್ರಿಯಾಶೀಲರಾಗಿರಬೇಕಾದಂಥ ವ್ಯಕ್ತಿ ಮತ್ತೊಂದು ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ, ಕಬ್ಜಾ 2 ಅದು ಕೂಡ ಯಶಸ್ವಿಯಾಗಲಿ ಅಂಥೇಳಿ ಮಾಂಗಡಿ ರಂಗನಾಥ್ನಲ್ಲಿ ಪ್ರಾರ್ಥನೆ ಮಾಡಿ ಆ ಯಶಸ್ಸಿಗೆ ನಾವೆಲ್ಲ ಕೂಡ ಕೈ ಜೋಡಿಸೋಣ. ಒಂದು ಮಾತು ಅವರನ್ನು ಒಂದು ಒನ್ ಮ್ಯಾನ್ ಆರ್ಮಿ ಅನ್ನೋ ರೀತಿಯಲ್ಲಿ ಹೇಳಿದರು. ಆದರೆ ಈ ಕಾರ್ಯದಲ್ಲಿ ಒನ್ ಮ್ಯಾನ್ ಇದ್ದರೂ ಕೂಡ ಅವ್ರ ಜೊತೆಯಲ್ಲಿ ಭಾಳಷ್ಟು ಜನ ಸ್ನೇಹಿತರು ಇದ್ದಾರೆ ಅಂತಕ್ಕಂಥದ್ದನ್ನು ಜ್ಞಾಪಿಸ್ಕೊಳ್ತಾ ಅವರೆಲ್ರಿಗೂ ಕೂಡ ಈ ಒಂದು ಯಶಸ್ಸಿನ ಚಂದ್ರೂರವರ ಈ ಚಿತ್ರದ ಯಶಸ್ಸಿಗೆ ಕಾರಣೀಭೂತರಾದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳನ್ನು ಶುಭಾಶಯವನ್ನು ಹೇಳಿ ಈ ಎರಡನೇ ಒಂದು ಪ್ರಯತ್ನ ಏನಾಗ್ತದೆ ಅದು ಕೂಡ ಯಶಸ್ವಿ ಆಗಲಿ, ಕನ್ನಡ ಚಿತ್ರರಂಗ ಇನ್ನೂ ಹೆಚ್ಚಾಗಿ ಬೆಳೀಲಿ. ವಿಶ್ವದಾದ್ಯಂತ ಇವತ್ತಿನ ಚಿತ್ರಗಳು ಬರ್ತಾ ಇರತಕ್ಕಂಥದ್ದನ್ನು ನೋಡಿದಾಗ ಅದೇ ರೀತಿ ಇದು ಕೂಡ ಆಗಲಿ ಅಂತೇಳಿ ಹಾರೈಸ್ತೇನೆ. ನಮಸ್ಕಾರ. ರಾಮಚಂದ್ರ ಗೌಡರು ದಯಮಾಡಿ ತಾವು ಮಾತನಾಡಿ. ಎಲ್ರಿಗೂ ನಮಸ್ಕಾರ. ತಾವೇನು ಈ ದಿನ ಕಬ್ಜಾ 1 ನಮ್ಮ 25ನೇ ದಿವಸದ ಸಕ್ಸಸ್ಗಾಗಿ ನಾವೆಲ್ಲ ಸೆಲೆಬ್ರೇಷನ್ ಇವತ್ತು ಬಂದಿದ್ದೀವಿ. ಈ ಒಂದು ಸಕ್ಸಸ್ ನಮ್ಮ ಆರ್ ಚಂದ್ರು ಅವರು ನಮ್ಮ ಒಡನಾಟದಲ್ಲಿ ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರಿಗೆ, ನಾವೆಲ್ಲ ಒಂದೇ ಜಿಲ್ಲೆಯಲ್ಲಿ ಹುಟ್ಟು ಬೆಳೆದಕ್ಕಂಥ ರೈತ ಕುಟುಂಬದಂತ ಬಂದತ್ತ ನಾವೆಲ್ಲ ಊರಿಂದ ಬದುಕು ಕಟ್ಕೊಳ್ಳೋಕ್ಕೆ ಬೆಂಗಳೂರಿಗೆ ಬಂದು ಒಬ್ಬೊಬ್ಬರು ಒಂದೊಂದು ಯಾರ್ಯಾರಿಗೇನು ಕಲೆ ಇದೆ ಆ ಕಲೆಯಲ್ಲಿ ರೂಪಿಸ್ಕೊಂಡು ಬೆಳೀತಕ್ಕಂಥ ಎಲ್ಲ ಕೆಲಸ ಮಾಡ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಒಬ್ಬ ಮನುಷ್ಯ ಮನಸ್ಸು ಮಾಡಿದ್ರೆ, ಕಷ್ಟಪಟ್ಟರೆ, ಶ್ರಮಪಟ್ಟರೆ ಫಲ ಅಂತೂ ಇದ್ದೇ ಇರುತ್ತೆ. ಆ ಫಲ ಹೆಂಗೆ ಬರುತ್ತಂದರೆ ಅತಿ ವೇಗದಲ್ಲಿ ಬರಲ್ಲ, ಕಷ್ಟ ಕಷ್ಟನೇ, ಕಷ್ಟದ ಹಿಂದೆ ಫಲ ಸುಖ ಬರುತ್ತೆ ಅನ್ನೋದಕ್ಕಂಥ ಒಂದು ಉದಾಹರಣೆ ನಮ್ಮ ಆರ್ ಚಂದ್ರು. ಸಾಕಷ್ಟು ಸಿನಿಮಾ ಮಾಡಿದ್ದಾರೆ. ಆ ಸಿನಿಮಾಗಳಲ್ಲಿ ಕನಕ ಸಿನಿಮಾದಲ್ಲೇ ನನಗೆ ಅವರು ಪರಿಚಯ ಆಗಿದ್ದಂಥ ಸಮಯ ಅವರು ಮೊಟ್ಟ ಮೊದಲ ಒಂದು ಚಿತ್ರ, ಅವರೇ ಪ್ರೊಡಕ್ಷನ್ದು, ಅವರೇ ಡೈರೆಕ್ಷನ್. ನಾವು ಅವ್ರಿಗೆ ಹೇಳ್ತಾ ಇದ್ದೆ ಒಂದು ಮಾತು, ಎರಡು ಹೆಂಗೆ ಮಾಡ್ತೀರಾ ಅಂತ. ಪ್ರಯತ್ನ ಮಾಡ್ತಾ ಇದ್ದೀನಿ, ತಮ್ಮ ಸಹಕಾರ ಬೇಕು, ತಮ್ಮ ಜೊತೆ ಇರಿ ಅಂತ ಕೇಳಿದಾಗ ಯೋಚನೆ ಮಾಡಿದ್ವಿ, ನೋಡಿದ್ವಿ, ಪಿಕ್ಚರ್ ಆಯಿತು. ಪಿಕ್ಚರ್ ಆದಮೇಲೆ ಸಕ್ಸಸ್ಸು ಕಂಡಾದಮೇಲೆ ಅವ್ರಿಗೊಂದು ಮಾತು ಹೇಳಿದೆ, ನಮಗೆಲ್ಲ ಇನ್ಸ್ಪಿರೇಷನ್ ಒಂದು ನಮ್ಮ ತೆಲುಗು ಮೂವಿ ಇಂಡಸ್ಟ್ರಿಯಲ್ಲಿ ಒಂದು ರೆಕಾರ್ಡ್ ಕ್ರಿಯೇಟ್ ಮಾಡಿದ್ದಾರೆ, ತಮಗೆಲ್ಲ ಗೊತ್ತಿದೆ. ಆಲ್ ಓವರ್ ಇಂಡಿಯಾ, ಆಲ್ ಓವರ್ ವರ್ಲ್ಡ್ ಈಗ ಹೊಗಳ್ತಾ ಇದ್ದಾರೆ ನಮ್ಮ ರಾಜಮೌಳಿಯರಿಗೆ. ಕಲೆ ಇದ್ದರೆ ಪ್ರಪಂಚನೇ ಗೆಲ್ಬೋದು. ಒಂದು ಶ್ರಮ ಇರಬೇಕು, ಆ ಶ್ರಮದಿಂದ ನಾವು ಯಾವಾಗಲೂ ಇರ್ತಕ್ಕಂಥ ಮಾತು ಚಂದ್ರವರಿಗೆ, ತಮಗೆಲ್ಲ ಗೊತ್ತು, ಒಂದು ಪ್ರಯತ್ನ ಹಳ್ಳಿಯಿಂದ ಬಂದ್ರೂ ಎಲ್ಲಿಂದ ಬಂದ್ರೂ ಒಂದು ಪ್ರಯತ್ನ ಇದ್ದರೆ ಒಬ್ಬ ಮನುಷ್ಯನಿಗೆ ಕಲೆ ಇರ್ಬೋದು, ವಿದ್ಯಾಭ್ಯಾಸ ಇರ್ಬೋದು, ತಮಗೆಲ್ಲ ಗೊತ್ತಿದೆ. ವಿದ್ಯಾಭ್ಯಾಸ ಇದ್ದರೆ ಫಾರಿನ್ಗೆ ಹೋಗ್ತಾರೆ, ಏನಕ್ಕಂದರೆ ಅಲ್ಲಿ ಒಂದು ಇರ್ತಕ್ಕಂಥ ಆಪರ್ಚುನಿಟಿನ ತಗೊಳ್ಳೋದಕ್ಕೆ, ತಮಗೆಲ್ಲ ಗೊತ್ತಿದೆ. ಮೈಕ್ರೋಸಾಫ್ಟಲ್ಲಿ ಇರ್ತಕ್ಕಂಥದ್ದು, ಗೂಗಲಲ್ಲಿ ಇರ್ತಕ್ಕಂಥದ್ದು, ಎಲ್ಲಿಂದ ಓದೋರೆಲ್ಲ ನಮ್ಮ ಇಂಡಿಯಾದಿಂದ ಓದೋರು. ಸಾಕಷ್ಟು ಕಲೆ ಇದೆ, ಸಾಕಷ್ಟು ಶಕ್ತಿ ಇದೆ ನಮ್ಮ ಭಾರತದ ಎಲ್ಲ ನಮ್ಮ ಜನಾಂಗಕ್ಕೆ, ನಮ್ಮ ಎಲ್ಲ ಸ್ನೇಹಿತರಿಗೆ. ಅದೇ ರೀತಿಯಲ್ಲಿ ಅವ್ರಿಗೊಂದು ಮಾತು ಹೇಳ್ತಾ ಇದ್ದೆ ಯಾವಾಗ್ಲೂ, ಕನಕ ಆಯಿತು, ಐ ಲವ್ ಯು ಆಯಿತು, ಮತ್ತೊಂದು ಪಿಕ್ಚರ್ ಮಾಡಬೇಕಂತ ಪ್ರಯತ್ನ ಮಾಡ್ತಿರ್ಬೇಕಾದ್ರೆ ಅವ್ರಿಗೆ ಹೇಳಿದೆ, ಏನಾದರೂ ನೀವು ಮಾಡಬೇಕಾದ್ರೆ ಎಲ್ಲರಿಗೂ ತೋರಿಸ್ಬೇಕಾದ್ರೆ ವಿಭಿನ್ನವಾಗಿರಬೇಕು, ನಮ್ಮ ಇಂಡಸ್ಟ್ರಿ ಮೇಲಕ್ಕೆ, ಕನ್ನಡ ಇಂಡಸ್ಟ್ರಿ ಎತ್ತಿ ನೋಡ್ತಕ್ಕಂಥ ಕೆಲಸ ಮಾಡಬೇಕು. ಸುಮಾರು ಪಿಕ್ಚರ್ ಮಾಡಿದ್ದೀರಾ, ದೊಡ್ಡ ಮಟ್ಟಕ್ಕೆ ಪಿಕ್ಚರ್ ಮಾಡಿ ಜನ ನೋಡಬೇಕು. ಜನ ನೋಡಬೇಕಾದ್ರೆ 4 ಪಾಯಿಂಟ್ ಹೇಳಿದೆ, ಒಂದು 3-4 ಪಾಯಿಂಟ್ ಹೇಳಿದೆ ಅವ್ರಿಗೆ. ಅವ್ರಿಗೆ ಒಂದು ಪಿಕ್ಚರ್ ಮೇಕಿಂಗ್ ಚೆನ್ನಾಗಿರಬೇಕು, ಥ್ರಿಲ್ಲಿಂಗ್ ಇರಬೇಕು, ಸಸ್ಪೆನ್ಸ್ ಇರಬೇಕು, ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಬೇಕು, ಎಲ್ಲಕ್ಕಿನ್ನ ಒಂದು ಮೆಸೇಜ್ ಇರಬೇಕು ಸಮಾಜಕ್ಕೆ. ಹಂಗಾಗಿ ಆ ದಿಸ್ನಲ್ಲಿ ಅವ್ರಿಗೆ ಹೇಳಿದಾಗ ಅವ್ರಿಗೊಂದು ಒಂದು ಒಳ್ಳೆ ಪಿಕ್ಚರ್ ಮಾಡಬೇಕಂತ ಹೊರಟರು. ಅದೇ ರೀತಿ ಸಕ್ಸಸ್ ಆಗಿದೆ.
ಇದೊಂದು ನಮಗೆ ಕನ್ನಡ ಇಂಡಸ್ಟ್ರಿಯಲ್ಲಿ ಸುಮಾರು ಪಿಕ್ಚರ್ ಸಕ್ಸಸ್ ಆದ ಜೊತೆಗೆ ಇದೊಂದು ಸೇರಿದೆ. ಮುಂದಿನ ಒಂದು ಪಿಕ್ಚರ್ ಕೂಡ ಇವತ್ತು ಅವರು ಅನೌನ್ಸ್ ಮಾಡಿದ್ದಾರೆ. ಮುಂದಿನ ದಿನಗಳಲ್ಲಿ ಕೂಡ ಇದೇ ರೀತಿ ಅವರು ದೊಡ್ಡ ಮಟ್ಟಕ್ಕೆ ಪಿಕ್ಚರ್ ಮಾಡಿ ಅವರಿಗೆ ಶುಭವಾಗಲಿ. ನಮಸ್ಕಾರ. ರಾಘವೇಂದ್ರ ಅವರು, ಪ್ರಶಾಂತ್, ಶಾಬಾಸ್.